ಇವತ್ತು ನಾನು ರೋಸ್ಟ್ ಮಾಡಕತ್ರ ಫಿಲ್ಮ್ ಹೆಸರು ಟಿಪ್ಪು ವರ್ಧನ. ಡ್ಯಾಡಿ ಬಾದಾಮಿ ಅಲ್ವಾ ಮತ್ತೆ ಸೀಳ್ನಾಯಿ ಅಂತ ಮಹಾನ್ ಫಿಲ್ಮ್ ನಾಗ ಆಕ್ಟಿಂಗ್ ಮಾಡಿದಂತ ಕೇಶವ್ ಮೂರ್ತಿ ಅವರು ಈ ಫಿಲ್ಮ್ ನಾಗೂ ಅದಾರ. ಇದ್ರ ಬಗ್ಗೆ ನನಗೂ ತುಂಬಾ ಬೇಸರ ಇದೆ. ಅವ ಎರಡ್ ಫಿಲ್ಮ್ ನಾಗ ಇದ್ದಂತ ನಮ್ ಮೇಕಪ್ ರಾಣಿನ ಇಲ್ಲಿ ಅದಾಳ. ಏನ್ ಕರ್ನಾಟಕದ ಇರೋ ಎಲ್ಲ ಕೆಟ್ಟ ಫಿಲ್ಮ್ಸ್ ನೀವ ಮಾಡ್ಬೇಕಂತ ಡಿಸೈಡ್ ಮಾಡಿರಿ. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗ ರೋಡ್ ನಾಗ ನಡೆಯಂತ ಜಗಳ ನಿಲ್ಸಕ ಇನ್ಸ್ಪೆಕ್ಟರ್ ಟಿಪ್ಪು ಬರ್ತಾನ. ಅವ್ನ ಕಾರು ರೋಡ್ ಮ್ಯಾಗಿಂದ ಬಂದದ್ರ ಸತಿಗೂ ಅಣ್ಣನ ಎಂಟ್ರಿ ಈ ಕಡೆಯಿಂದ ಆಕತಿ. ಇದ್ರ ಬಗ್ಗೆ ನನಗೂ ತುಂಬಾ ಬೇಸರ ಇದೆ. ಇಲ್ಲಿ ಯಾವಾಗ್ಲೂ ಈ ಜಾಗಗಳಿಗೋಸ್ಕರ ಗಲಾಟೆ ನಡೀತಾನೆ ಇರ್ತದೆ. ಅದಕ್ಕೆ ಊರವರೆಲ್ಲ ಸೇರಿ ಲಾಯರು ಪತ್ರಕರ್ತನ ಕರೆಸಿ ಸರ್ಸನ ಅವನು ನಿಮ್ದು ಕಾ ಶೂಟಿಂಗ್ ನಡೆಯಕರ ಅಡ್ಡಾಡ್ ಬರ್ತಾನ ಅವಳು. ನೆಕ್ಸ್ಟ್ ಟಿಪ್ಪು ಅಣ್ಣ ರಾಜಕಾರಣಿನ ಕರ್ಕೊಂಡ್ ಬರ್ತಾನ. ಇದೇನಣ್ಣ ಸ್ವಲ್ಪ ಹೊತ್ತಿಗಿನ ಮುಂಚೆ ಅಲ್ಲಿ ಏನು ಇರ್ಲಿಲ್ಲ. ಏನ್ರಿ ನೀವೇನ್ ಮಾಡ್ತಾ ಇದ್ದೀರಿ? ಶೂಟಿಂಗ್ ಮಾಡಕತ್ತಣ್ಣ. ಬೇಕಿದ್ರೆ ನೀನ ನೋಡು, ಡೈರೆಕ್ಟರ್ ಕ್ಯಾಮ್ರಾ ಇಡ್ಕೊಂಡಿರೋದು, ವೈಟ್ ಬೋರ್ಡ್ ಇಡ್ಕೊಂಡಿರೋದು, ಜನರು ಶೂಟಿಂಗ್ ನೋಡ್ಕೊಂತ ನಿಂತಿರೋದು ಎಲ್ಲ ಕಾಣಿಸಕತೈತಿ. ಇದ್ರ ಬಗ್ಗೆ ನನಗೂ ತುಂಬಾ ಬೇಸರ ಇದೆ. ನೆಕ್ಸ್ಟ್ ಈ ಫಿಲ್ಮ್ ನ ಹೀರೋ ಎಂಟ್ರಿ ಆಕತಿ. ಅಣ್ಣ ಆಟೋದಾಗ ಹೋಗಕರ ಆಟೋ ಡ್ರೈವರ್ ತನ್ನ ಕಷ್ಟಗಳನ್ನೆಲ್ಲ ಹೀರೋ ಹತ್ರ ಹೇಳ್ಕೊಂತಾನ. ಸರ್ ನಮ್ಮ ಆಟೋಗೆ ಎಂತೆಂತ ಕಸ್ಟಮರ್ ಹತ್ತಿದ್ದಾರೆ ಅಂತ ಗೊತ್ತಾ ಸರ್? ನೀವೇನು ಹೇಳಿ, ನಮ್ಮ ಆಟೋದವ್ರಿಗೆ ಜನನು ಸಪೋರ್ಟ್ ಮಾಡಬೇಕು ಮತ್ತೆ ಸರ್ಕಾರ ಸಪೋರ್ಟ್ ಮಾಡಬೇಕು. ಆಟೋ ಡ್ರೈವರ್ ಇಂದು ಕಷ್ಟಗಳೆಲ್ಲ ಕೇಳಿ ನಮ್ಮ ಹೀರೋ ಹೇಳ್ತಾನ, ಮುಂದೆ ನೋಡ್ಕೊಂಡು ಓಡಿಸಿ ನಿನ್ ಜನ್ಮಕ್ಕೆ ಹೋಗೋ. ಅಣ್ಣ ಹತ್ತಿದ್ದು ಆಟೋ ಆದ್ರೂ ಅದು ಟಿಪ್ಪು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಓಮಿನಿ ಕಾರ್ ಆಗಿ ಕನ್ವರ್ಟ್ ಆಗ್ಬಿಡ್ತತಿ. ನೆಕ್ಸ್ಟ್ ವಿಲನ್ ಗಳು ಟಿಪ್ಪು ಬಗ್ಗೆ ಮಾತಾಡ್ಕೆಂತ ಕಾರ್ನಾಗ ಹೋಗ್ಕೊಡ್ತಾರ. ನನ್ ಮಗ ಯಾವಾಗ್ಲೂ ನಮ್ಮಿಂದನೆ ಇದಾನೆ, ಏನಾದ್ರೂ ಮಾಡ್ಬೇಕಾ ಟಿಪ್ಪು. ಫಸ್ಟ್ ಸೀನ್ ನಮಗೆ ಕಂಡದ ಕಾರು, ಹೀರೋ ಟಿಪ್ಪು ಮನೆಗೆ ಬಂದದಂತ ಕಾರು, ಮತ್ತೆ ಈ ವಿಲನ್ ಗಳು ಹೋಗ್ತಿರೋ ಕಾರು, ಎಲ್ಲದೂ ಒಂದ. ಇದ್ರ ಬಗ್ಗೆ ನನಗೂ ತುಂಬಾ ಬೇಸರ ಇದೆ. ಬಜೆಟ್ ಪ್ರಾಬ್ಲಮ್ ಅಲ್ಲಿ ಅರ್ಥ ಮಾಡ್ಕೊಳ್ರಿ, ಇರೋದು ಒಂದ ಕಾರು. ಡ್ಯಾಡಿ ವಿಲನ್ ಗಳೆಲ್ಲ ಸೇರಿ ಟಿಪ್ಪು ಮಗ ಸಿರಾಜ್ನ ಕಿಡ್ನಾಪ್ ಮಾಡ್ಬಿಡ್ತಾರ. ಮಗ ಕಿಡ್ನಾಪ್ ಆಗಿರೋ ವಿಷಯ ಟಿಪ್ಪು ಗೊತ್ತಾಗ್ತಿದ್ದಂಗ ಟಿಪ್ಪು ಮತ್ತೆ ಅವನ ಹೆಂಡತಿ ಮಗನ ಜೊತೆ ಕಳೆದ್ರ ಅಂತ ಸ್ವೀಟ್ ಮೂಮೆಂಟ್ಸ್ ಗಳನ್ನ ನೆನಪು ಮಾಡ್ಕೊಂತಿರ್ತಾರ. ಆದ್ರೆ ನೀವ ನನಗೆ ಹೇಳ್ರಿ, ಪ್ರಪಂಚದಾಗಿರ ಯಾ ಅಪ್ಪ ಅಮ್ಮ ಇಷ್ಟು ದೊಡ್ಡ ಮಗುಗ ಸ್ನಾನ ಮಾಡಿಸ್ತಾರ ಅಂತ ಅವ್ರಿಗೆ ಸತಿ ಅನ್ಕೊಳಕೈತ, ದುಡ್ಡಿಗೋಸ್ಕರ ಏನೇನ್ ಮಾಡಕಲ್ಲಪ್ಪ ಅಂತ. ಡ್ಯಾಡಿ ನೆಕ್ಸ್ಟ್ ಜೋಗಿ ಎಂಡ ಕಾಯ್ಸ ಹತ್ರ ಬಂದಿರ್ತಾನ. ಬಟ್ ಇವನನ್ ನೋಡ್ರಿ, ಈ ಸೀನ್ ನಾಗ ಇವ್ ಮೈ ಮ್ಯಾಗ ಯಾವ ಬಟ್ಟಿನೂ ಇರಲ್ಲ, ಆದ್ರೆ ಅದ್ರ ಇಮಿಡಿಯೇಟ್ ನೆಕ್ಸ್ಟ್ ಸೀನ್ ನಾಗ ಬಟ್ಟಿ ಬಂದ್ಬಿಡ್ತತಿ. ಇದ್ರ ಬಗ್ಗೆ ನನಗೂ ತುಂಬಾ ಬೇಸರ ಇದೆ. ಟಿಪ್ಪು ಅಲ್ಲಿಗೆ ಬಂದು ಇವರೆಲ್ಲರೂ ಅಟ್ಟಿಸ್ಕೊಂಡು ಹೋಗಾನ. ಅಟ್ಟಿಸ್ಕೊಂಡು ಹೋಗಕರ ಜೋಗಿ ಹತ್ರ ಇಮಿಡಿಯೇಟ್ ಆಗಿ ಬೈಕ್ ಬಂದ್ಬಿಡ್ತತಿ. ಈ ತರ ಆಗಾಕ ಸಾಧ್ಯನ ಇಲ್ಲ, ಯಾಕಂದ್ರೆ ಜೋಗಿ ಬೈಕ್ ನ ಬಿಟ್ಟಿದ್ದ ಒಂದ್ ಕಡೆಗೆ ಓಡೋಗಿದ್ದ ಇನ್ನೊಂದ್ ಕಡೆಗೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅಣ್ಣ ನೀನ್ ಆ ಕಡೆನ ಹೋಗ್ಬೇಕು ಅನ್ನಂಗಿದ್ರ ಕಾರಿಂದ ಇಳಿದು ಬಂದ್ ನೋಡೋ ಅವಶ್ಯಕತೆ ಏನಿತ್ತು? ಡ್ಯಾಡಿ ಈ ಫಿಲ್ಮ್ ನಾಗ ಪೊಲೀಸ್ ಸ್ಟೇಷನ್ ನೋಡ್ರಿ ಹೆಂಗೈತಿ, ಇವು ಯಾವ ಆಂಗಲ್ ಇಂದ ನಿಮಗೆ ಗನ್ ತರ ಕಾಣಿಸಕತ್ತವು ನೀವ ಹೇಳ್ರಿ. ಈ ಜೈಲ್ ನೋಡ್ರಿ ಹೆಂಗೈತಿ, ಇದಕ್ಕಿನ್ನ ಸ್ಟ್ರಾಂಗ್ ಇರೋ ಗೇಟ್ ಗಳು ಮನಿ ಮುಂದಿರ್ತಾವು, ಆಮೇಲೆ ಇಲ್ಲಿ ಚಿಲ್ಕಾನ ಇಲ್ಲ. ಈ ಕಡೆ ಸೈಡ್ ಹೀರೋ ಹತ್ರ ಹೆಲ್ಪ್ ಕೇಳ್ಕೊಂಡು ಜನರು ಬಂದಿರ್ತಾರ. ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಹೀರೋ ಲ್ಯಾಪ್ಟಾಪ್ ನ ಆಫ್ ಮಾಡ್ತಾನ. ಆದ್ರೆ ಅಣ್ಣನ ಲ್ಯಾಪ್ಟಾಪ್ ಬರಬ್ಬರಿ ಅಡ್ವಾನ್ಸ್ ಐತಿ, ಯಾಕಂದ್ರೆ ಲ್ಯಾಪ್ಟಾಪ್ ನ ಆಫ್ ಮಾಡಿದ್ಮ್ಯಾಗ ನೋಕಿಯಾ ಫೋನ್ ಸೌಂಡ್ ಬರ್ತತಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಟಿಪ್ಪು ಕಿಡ್ನಾಪ್ ಆಗಿರೋ ತನ್ನ ಮಗನ್ನ ಕಾಪಾಡ್ಬೇಕಂತ ಒಕ್ಕಾನ. ಅಲ್ಲಿ ಟಿಪ್ಪು ಮಗ ಏನ್ ಆಕ್ಟಿಂಗ್ ಮಾಡ್ತಾನಲ್ಲ ಅದನ್ನ ದೇವ್ರಣಗೂ ನೋಡಕ್ಕಾಗಲ್ಲ. ಡ್ಯಾಡಿ ಇದ್ರ ಬಗ್ಗೆ ನನಗೂ ತುಂಬಾ ಬೇಸರ ಇದೆ. ಆಮೇಲೆ ಇನ್ನೇನು ವಿಲನ್ ಗಳು ಟಿಪ್ಪು ಮ್ಯಾಗ ಅಟ್ಯಾಕ್ ಮಾಡ್ತಾರ, ಆದ್ರೆ ಇವನಂತರೂ ನಗ್ನಕ್ಕಂತಾನ ಅಟ್ಯಾಕ್ ಮಾಡಕತ್ತಾನ. ಅಸ ಇವಾಗ ಒಂದ್ ಫೈಟಿಂಗ್ ನಡೀತೈತಿ. ಟಿಪ್ಪು ಹೀರೋ ಹತ್ರ ಬಂದಾಗ ಹೀರೋ ತನ್ನ ಬ್ಯಾಕ್ ಸ್ಟೋರಿನ ಹೇಳ್ತಿರ್ತಾನ. ಹಾಗೆ ನಾನು ಕೂಡ ಒಬ್ಬಳನ್ನ ಪ್ರೀತಿ ಮಾಡಿದ್ದೆ, ಅವಳ ಹೆಸರು ಚೆಲುವೆ ಅಂತ. ಚೆಲುವೆ ಅಂತ ನೋಡಕ್ಕೆ ತುಂಬಾ ಚೆಲುವಾಗಿದ್ಲು ಸರ್. ಡ್ಯಾಡಿ ಫ್ಲಾಶ್ ಬ್ಯಾಕ್ ನಾಗ ಈ ಆಟೋ ಡ್ರೈವರ್ಗೆ ರೌಡಿಗಳು ತೊಂದರೆ ಕೊಡ್ತಿರ್ತಾರ. ರಕ್ತ ಮಾರಾದ್ರು ನಾನ್ ನಿಮ್ ದುಡ್ಡು ಕೊಡ್ತೀನಿ ಸರ್, ಪ್ಲೀಸ್ ಸರ್. ಸ್ವಲ್ಪ ತಡ್ಕಾಳಣ, ಯಾಕಷ್ಟು ಅರ್ಜೆಂಟ್ ಮಾಡಕತ್ತಿ ಡೈಲಾಗ್ ಹೇಳಕ. ಹಿಂದ್ಗಡೆ ನಿಂತ್ರ ಓಮಿನಿ ಕಾರ್ ಇಂದ ನಮ್ಮ ಹೀರೋ ಇಳಿದು ಬಂದು ಆಟೋ ಡ್ರೈವರ್ ಗೆ ಹೆಲ್ಪ್ ಮಾಡ್ತಾನ. ಬಟ್ ನೀವು ಕ್ಲೀನ್ ಆಗಿ ನೋಡಿದ್ರು ಗೊತ್ತಾಗತ್ತಿ ಆ ಕಾರ್ ಒಳಗಡೆ ಯಾರು ಕುಂತಿರ್ಲಿಲ್ಲ, ಮತ್ ಇವನ್ ಬರಕ್ ಹೆಂಗ್ ಸಾಧ್ಯ? ಈ ಓಮಿನಿ ಕಾರು ಮತ್ತೆ ಮುಂಚೆ ಕಂಡ್ರ ಓಮಿನಿ ಕಾರು ಎರಡು ಒಂದ. ಬಜೆಟ್ ಪ್ರಾಬ್ಲಮ್ ಅಲ್ಲಿ ಜನ್ಮಕ್ಕೆ ಹೋಗೋ. ಆಟೋ ಡ್ರೈವರ್ ಗೆ ಹೆಲ್ಪ್ ಮಾಡಿದ್ದಲ್ದೆ ಅವನಿಗೋಸ್ಕರ ಹೊಸ ಆಟೋನ ನಮ್ಮ ಹೀರೋ ತಗೊಂಡ್ಬಂದು ಅವ್ರ ಅಮ್ಮನ ಕೈಗೆ ಕೀ ಕೊಡ್ತಾನ. ಕೀ ನೋಡಿ ಇವ ಆಂಟಿ ಹೆವಿ ಎಮೋಷನಲ್ ಆಕಾಳ. ಡ್ಯಾಡಿ
ಅಣ್ಣ ಚಲುವಿ ಜೊತೆಗೆ ಇದ್ದಾಗ ರಾಜೇಂದ್ರ ರೆಡ್ಡಿ ಚಲುವಿನ ಕರೆಸ್ಕೊಂಡು ಅವಳ ಮೇಲೆ ಅತ್ಯಾಚಾರ ಮಾಡಿ ಆಕಿನ ಸಾಯಿಸ್ಬಿಡ್ತಾನ. ಅತ್ಯಾಚಾರ ಅನ್ನೋದು ಒಂದ್ ಸೆನ್ಸಿಟಿವ್ ವಿಷಯ, ಅದ್ರ ಮ್ಯಾಗ ಜೋಕ್ ಮಾಡಬಾರ್ದು ಅನ್ನೋದು ನನಗೆ ಗೊತ್ತೈತಿ. ಆದ್ರೆ ನೀವ ನೋಡ್ರಿ, ಈಕಿ ರೂಮ್ ಒಳಗಡೆ ಹೋಗಕ್ಕೆ ಹಾಕೊಂಡಿದ್ದ ಬೇರೆ ಡ್ರೆಸ್, ಅಲ್ಲಿ ಅತ್ಯಾಚಾರ ನಾಡಕರ ಹಾಕೊಂಡ್ರದ ಬೇರೆ ಡ್ರೆಸ್. ನೋ ಕಾಮೆಂಟ್ಸ್. ಅಕ್ಕ ಸತ್ತ ಮ್ಯಾಗ ಅಣ್ಣ ಬಂದು ಆಕಿ ಬಾಡಿನ ಕ್ಲೀನ್ ಆಗಿ ಕವರ್ ಮಾಡ್ತಾನ. ಆದ್ರ ಅಣ್ಣ ಕವರ್ ಮಾಡಕ್ ಅಲ್ಲಿ ಏನು ಇಲ್ಲ, ಆ ಬಾಡಿ ಮುಂಚೆ ಕ್ಲೀನ್ ಆಗಿ ಕವರ್ ಆಗೈತಿ. ಅಕ್ಕ ಸತ್ತರದ್ರಿಂದ ಅಣ್ಣ ಹೆವಿ ದುಃಖ ಪಟ್ಟು ಕೆಟ್ಟದಾಗ ಒಂದ್ ಹಾಡು ಹೇಳ್ತಾನ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿತೈತಿ. ರಾಜೇಂದ್ರ ರೆಡ್ಡಿ ನಾವು ಏನ್ ಮಾಡ್ಲಿ? ಅಣ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ವಿಚಿತ್ರವಾಗಿ ಡೈಲಾಗ್ಸ್ ಹೊಡಿತಾನ. ಎಲ್ಲಿದೆ ಸರ್ ನಿಮ್ ಕಾನೂನು ಹೇಳಿ? ಮಿನಿಸ್ಟರ್ ಹಗದೂರಪ್ಪನ ಕೇಸ್ ಏನಾಯ್ತು? ಯಾಪ ಮಿನಿಸ್ಟರ್ ಹಗದೂರಪ್ಪನ ಕೇಸ್ ಏನಾಯ್ತು? ಸ್ವಾಮಿ ಅಣ್ಣನ ಹೆವಿ ಡೈಲಾಗ್ ಗಳನ್ನ ಕೇಳಿ ಟಿಪ್ಪು ಹೇಳ್ತಾನ, ನಾನು ಇನ್ ಬರ್ತೀನಿ ಸರ್. ಜನ್ಮಕ್ಕೆ ಹೋಗೋ. ನಮ್ ಇರೋ ಆಫೀಸ್ ನಾಗ ಇದ್ದಾಗ ಫೋನ್ ಬರ್ತೈತಿ. ಫೋನ್ ನ ಪಿಕ್ ಮಾಡ್ಲಿಲ್ದಂಗ ಅಣ್ಣ ಡೈರೆಕ್ಟ್ ಆಗಿ ಕಿವಿ ಇಟ್ಕಂತಾನ. ಹಲೋ. ಹಲೋ ರಾ, ಆಯ್ರಾ, ವಾಟ್ರಾ, ಐ ಲವ್ ಯು ರಾ. ರಾಜೇಂದ್ರ ರೆಡ್ಡಿ ಟಿಪ್ಪುನ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾನ. ಅವ್ನ ಯಾರ್ರಿ? ಅವನ ಇನ್ಸ್ಪೆಕ್ಟರ್ ಟಿಪ್ಪು ಅಂತ. ಸರ್, ಟಿಪ್ಪು ಆನೆಸ್ಟ್ ಹುಡುಗ ಸರ್. ಅವನ್ನೆಲ್ಲಾರ ತಗೊಂಡಾಗಿ ದೂರ ಟ್ರಾನ್ಸ್ಫರ್ ಮಾಡ್ರಿ ಅವನ್ನ. ಯಾಕಿನ್ನ ಜನ ನನ್ನ ನೋಡಿ ಭಯ ಬೀಳ್ತಾ ಇದಾರೆ? ಯಾಕಂದ್ರ ಕೈಯಾಗ ಚೈನ್ ಹಿಡ್ಕೊಂಡು ಅಡ್ಡಾಡಕತಿ ಅಣ್ಣ, ಅದಕ್ಕ. ಯಾಕಿನ್ನ ಜನ ನನ್ನ ನೋಡಿ ಭಯ ಬೀಳ್ತಾ ಇದಾರೆ? ಹುಡುಗನ ಮನೇಲಿದ್ದೀನಿ, ಕರ್ಕೊಂಬನ್ನಿ. ನೋಡಪ್ಪ, ನೀವಿರೋ ಜಾಗ ಇಲ್ಲ, ಸರ್ಕಾರಿ ಜಮೀನು. ಅವನು ಹೋದ್ರೋಗ್ಲಿ ಬಿಡಿ, ಸರ್ಕಾರಿ ಜಮೀನು, ಅವನೇನ್ ಖಾಲಿ ಮಾಡೋದು? ಪೊಲೀಸರು ಇಟ್ಕೊಂಡು ಖಾಲಿ ಮಾಡಿಸಿ. ಅಣ್ಣ ಖಾಲಿ ಮಾಡ್ಸೋದು ಸೈಡಿಗಿರ್ಲಿ, ಅವನೇನ್ ಭಾರಿ ದೊಡ್ಡ ಯಜಮಾನ ಅನ್ನಂಗ ಅವನು ಕರ್ಸಿರಲ್ಲ ಮಾತಾಡಕ್ ನೀವು. ಡ್ಯಾಡಿ. ನೆಕ್ಸ್ಟ್ ರಾಜೇಂದ್ರ ರೆಡ್ಡಿ ಮಗಳ ಎಂಟ್ರಿ ಆಗತಿ. ಈ ಕಡೆ ಸೈಡು ಟಿಪ್ಪು ಮಗ ಸಿರಾಜು ದೊಡ್ಡನಾಗಿ IAS ಆಫೀಸರ್ ಆಗಿರ್ತಾನ. IAS ಆಫೀಸರ್ ನೋಡ್ರಿ ಈತ. ಇದ್ರ ಬಗ್ಗೆ ನನಗೂ ತುಂಬಾ ಬೇಸರ ಇದೆ. ಅಣ್ಣ ಜಿಮ್ ಮಾಡಕ್ ಹೋಗಾನ ಜೀನ್ಸ್ ಪ್ಯಾಂಟ್ ಹಾಕೊಂಡು. ಜನ್ಮಕ್ಕೆ ಹೋಗೋ. ಅಣ್ಣ 10 kg ಡಂಬಲ್ಸ್ ಎತ್ತಾಕ ತಿಣಿಕೆ ಆಡ್ತಿರ್ತಾನ. ಸಿರಾಜ್ ಅಣ್ಣ ಮತ್ತೆ ರಾಜೇಂದ್ರ ರೆಡ್ಡಿ ಮಗಳು ಲವ್ ಮಾಡ್ತಿರ್ತಾರ. ಅಣ್ಣ ಮಾಡ ಡ್ಯಾನ್ಸ್ ನೋಡ್ರಿ. ರೋಡ್ ನಾಗ ಗಲಾಟೆ ನಡೆಯಕನ ಒಬ್ಬ ಹುಡುಗ ರೂಪನ್ನ ಚುಡಾಯಿಸ್ಬಿಡ್ತಾನ. ವಾಯ್ಸ್ ಏನಣ್ಣ ಹಂಗೈತಿ? ಬಾತ್ರೂಮ್ ಕುತ್ಕೊಂಡ್ ರೆಕಾರ್ಡ್ ಮಾಡಿದ್ದೆ. ಬ್ಯಾಕ್ಗ್ರೌಂಡ್ ಆಗಿರೋ ಜನರು ನೋಡ್ರಿ ಎಷ್ಟು ಚೆನ್ನಾಗಿ ಕೈ ಕಟ್ಕೊಂಡು ಇವ್ರ ಶೂಟಿಂಗ್ ನೋಡ್ಕೊಂತ ನಿಂತಾರ. ಅಣ್ಣ ಬಂದು ಇವ್ರ ಜಗಳನ ಬಿಡಿಸ್ತಾನ. ನೀನ್ ಆರಾಮ್ಸೆ ರೆಕಾರ್ಡ್ ಮಾಡೋಣ, ಆಮೇಲೆ ಯೂಟ್ಯೂಬ್ಗೆ ಹಾಕುವಂತ ಅದನ್ನ. ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್. ಜೋಗಿ ಒಬ್ಬನ ಸಾಯಿಸಿ ಓಡೋಗಕತ್ತಿರ್ತಾನ. ಅವನನ್ನ ನಮ್ಮ IAS ಆಫೀಸರ್ ಸಿರಾಜ ಚೇಂಜ್ ಮಾಡ್ಕೊಂಡು ಹೋಗಾನ. IAS ಆಫೀಸರ್ಗಳೇನು ಎನಿ ಟೈಮ್ ಫ್ರೀನ ಇರ್ತಾರ ಅದಕ್ಕೆ ಚೇಂಜ್ ಮಾಡ್ಕೊಂಡು ಹೋದ. ಅಣ್ಣ IAS ಆಫೀಸರ್ ಆಗಿದ್ರು ಸತಿಗೂ ಕೈಯಾಗ ಚಪ್ರಿಗಳು ಹಾಕ್ಯಾನ ಅಂತ ಬ್ರೇಸ್ಲೆಟ್ ಹಾಕ್ಯಂದ. ಈ ಫಿಲಂ ಕ್ಲೈಮ್ಯಾಕ್ಸ್ ನಾಗ ರಾಜೇಂದ್ರ ರೆಡ್ಡಿ ನಮ್ಮ ರಾಜ್ಯದ CM ಆಗಿ ಪ್ರಮಾಣ ವಚನ ತಗೊಂತಿರ್ತಾನ. ರಾಜೇಂದ್ರ ರೆಡ್ಡಿ ಎಂಬ ಹೆಸರಿನವನಾದ ನಾನು. ಶ್ರೀ ರಾಜೇಂದ್ರ ರೆಡ್ಡಿ ಎಂಬ ಹೆಸರಿನವನಾದ ನಾನು. ನೋಡ್ರಿ ರಾಜ್ಯದ ಮುಖ್ಯಮಂತ್ರಿ ಯಾವ ಸಣ್ಣ ರೂಮ್ ನಾಗ ಪ್ರಮಾಣ ವಚನ ತಗೊಳಕತ್ತಾನ. ಪ್ರಮಾಣ ವಚನ ತಗೊಂಡ ಟೈಮ್ ನಾಗ ನಮ್ಮ ಹೀರೋ ಹಳ್ಳಿಗೆ ಬಂದು ರಾಜೇಂದ್ರ ರೆಡ್ಡಿ ಹಗರಣಗಳ ಫೈಲ್ ತೋರಿಸಿ ಅಣ್ಣಗ ಹಾರ್ಟ್ ಅಟ್ಯಾಕ್ ಬರ್ಸ್ಬಿಡ್ತಾನ. ರಾಜ್ಯದಲ್ಲಿ ರಾಜೇಂದ್ರ ರೆಡ್ಡಿ ಅವರು ಮಾಡಿರ್ತಕ್ಕಂಥ ಹಗರಣಗಳು ದಾಖಲೆ ಸಮೇತ ನನ್ನ ಲಿಬೆ ಸರ್. ಸರ್ ಅವನ್ ಮಾತು ನಂಬೇಡಿ ಸರ್. ಅಲ್ಲಿಗೆ ರಾಜೇಂದ್ರ ರೆಡ್ಡಿ ಮತ್ತೆ ಈ ಫಿಲಂ ನೋಡ್ತಿದ್ ಜನರು ಇಬ್ರು ಸತ್ತೋಗ್ಬಿಡ್ತಾರ. ಈ ಫಿಲಂ ನಾಗ ಆಕ್ಟಿಂಗ್ ಮಾಡಿರಂತ ಸಿರಾಜ ಈ ಫಿಲಂ ಎಡಿಟರ್ ಸತಿಗೂ ಆಗ್ಯಾನ. ಈ ಫಿಲಂ ಬಗ್ಗೆ ಅಣ್ಣ ಏನ್ ಹೇಳ್ತಾನೆ ಕೇಳ್ರಿ. ಸಿನಿಮಾ ಒಂದ್ಸತಿ ನೋಡಿದ್ರೆ ನಿಮ್ಗೆ ಅಷ್ಟೊಂದು ಅರ್ಥ ಆಗಲ್ಲ ಅನ್ಸುತ್ತೆ, ಸೊ ಒಂದೆರಡು ಮೂರು ಸತಿ ನೋಡ್ಬೇಕು. ಡ್ಯಾಡಿ. ಸೊ ಈ ವಿಡಿಯೋ ಮಾಡಿರೋದು ನಾನು ತಮಾಷೆಗಾಗಿ, ಯಾರು ಸೀರಿಯಸ್ ಆಗಿ ತಗಬೇಡ್ರಿ, ಜೋಕ್ ಆಗಿ ತಗೊಳ್ರಿ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಸಿಗ್ತೀನಿ ಅಲ್ಲಿ ತನಕ. ಹಲೋ ಹೇಳಿ. ನಮ್ಮ ಊರ್ ಜಾತ್ರಿ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ಅಲ್ಲಪ್ಪ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು ಮಾಮೋಯ್. ನಮ್ಮ ಊರ್ ಜಾತ್ರಿ ಬಾ.